ಡಾಕ್ಟರ್ ರವಿ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಅಥಣಿ ತಾಲೂಕು ಕಾರ್ಮಿಕ ಧ್ವನಿ ಸಂಘಟನೆಯ ಪದಾಧಿಕಾರಿಗಳ ನೇಮಕ. ಕರ್ನಾಟಕ ಕಾರ್ಯರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ದಿನಾಂಕ 1/4/2024 ಕಾನಿಪ ಧ್ವನಿಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರವಿ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಕಾನಿಪ ಧ್ವನಿ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಅಥಣಿ ತಾಲೂಕು ಗೌರವ ಅಧ್ಯಕ್ಷರಾಗಿ ಲಕ್ಕಪ್ಪ ನಾಯಕ್ ಹಾಗೂ ತಾಲೂಕು ಅಧ್ಯಕ್ಷರಾಗಿ ಅಲ್ಲಾವುದ್ದೀನ್ ಶೇಖ್, ಉಪಾಧ್ಯಕ್ಷರಾಗಿ ಶಶಿಕಾಂತ್ ಪುಂದಿಪಲ್ಲಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸಿದ್ದಾರೂಢ ಬಣ್ಣದ್, ಕಾರ್ಯದರ್ಶಿಯಾಗಿ ಲಕ್ಷ್ಮಣ ಮುಖಿ, ಖಜಾಂಚಿ ಉಮರ್ ಮೋವಿನ್, ಸದಸ್ಯರು ಸಂತೋಷ್ ಹೊಣಕಾಂಡೆ, ಅಜಯ್ ಕಾಂಬ್ಳೆ, ರಶೀದ್ ಶೇಖ್ ಅವರನ್ನು ನೇಮಕ ಮಾಡಲಾಯಿತು. ನಂತರ ಮಾತನಾಡಿದ ಕಾನಿಪ ಧ್ವನಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿ ಕಾಂಬ್ಳೆ, ನಮ್ಮ ಸಂಘಟನೆ ರಾಜ್ಯಾದ್ಯಂತ ಒಳ್ಳೆಯ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾಗಿದೆ. ಯಾವುದೇ ರೀತಿಯ ಪತ್ರಕರ್ತರಿಗೆ ತೊಂದರೆ ಆದರೆ ಹೋರಾಟಕ್ಕೆ ಇಳಿದು ಅದನ್ನು ಸರಿದಾರಿಗೆ ತರುವಂತಹ ಕೆಲಸ ಮಾಡುವುದು ಯಾವುದಾದರೂ ಸಂಘಟನೆ ಇದ್ದರೆ ಅದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಎಂದು ಜಿಲ್ಲಾಧ್ಯಕ್ಷರು ಹೇಳಿದರು. ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಬಂಗ್ಲೆಯವರ ಆದೇಶದ ಮೇರೆಗೆ ಇಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ನೂತನವಾಗಿ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಂಘಟನೆಯ ಕೆಲವು ನಿಯಮಗಳನ್ನು ಅವರಿಗೆ ತಿಳಿಹೇಳಿ, ಅದು ಅಲ್ಲದೆ ಮುಂದಿನ ದಿನಮಾನಗಳಲ್ಲಿ ಈ ಸಂಘಟನೆ ಒಂದು ಬಲಿಷ್ಠ ರೂಪದಲ್ಲಿ ಬೆಳವಣಿಗೆ ಹೊಂದಬೇಕು ಹಾಗೂ ಇತರ ಪತ್ರಕರ್ತರ ಬಗ್ಗೆ ಬೇರೆ ಬೇರೆ ರೀತಿ ಮಾತನಾಡುವ ವಾತಾವರಣ ಪ್ರಾರಂಭವಾಗಿದ್ದು, ಎಲ್ಲ ಪತ್ರಕರ್ತರು ಒಂದೇ ಅಲ್ಲ, ಸತ್ಯನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸುದ್ದಿ ಮಾಡುವಂತಹ ಪತ್ರಕರ್ತರನ್ನು ಗುರುತಿಸಿ ಹಾಗೂ ಕೇವಲ ಬ್ಲ್ಯಾಕ್ಮೇಲ್ ಮಾಡುವಂತಹ ಪತ್ರಕರ್ತರನ್ನು ಗುರುತಿಸಿ ಇದರಲ್ಲಿ ನಿಜವಾದ ಪತ್ರಕರ್ತರು ಯಾರು ಎಂಬುದನ್ನು ಅಧಿಕಾರಿಗಳು ಕೂಡ ಹಾಗೂ ಸಾರ್ವಜನಿಕರು ಕೂಡ ತಮ್ಮ ಗಮನದಲ್ಲಿ ತಂದುಕೊಂಡು ಈ ಸಂಘಟನೆಗೆ ಒಂದು ಹೆಚ್ಚಿನ ಬಲವನ್ನು ತುಂಬಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಂಘಟನೆ ಬೆಳಗಾವಿ ಜಿಲ್ಲೆ ಇವತ್ತು ಅಥಣಿ ತಾಲೂಕಿನಲ್ಲಿ ನೂತನವಾಗಿ ಇವತ್ತು ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಪ್ರಾರಂಭವಾಗಿದ್ದು ಹಾಗೂ ನೂತನವಾಗಿ ಈ ಸಂಘಟನೆ ಈ ತಾಲೂಕಿನಲ್ಲಿ ಅಸ್ತಿತ್ವದಲ್ಲಿ ಇವತ್ತಿನಿಂದ ಪ್ರಾರಂಭ. ಈ ತಾಲೂಕಿನ ಅಧ್ಯಕ್ಷರಾಗಿ ಅಲ್ಲಾವುದ್ದೀನ್ ಶೇಖ್ ಅವರನ್ನು ಆಯ್ಕೆ ಮಾಡಲಾಗಿದೆ. ರೀತಿ ಅಥಣಿ ತಾಲೂಕ ಉಪಾಧ್ಯಕ್ಷರನ್ನಾಗಿ ಶಶಿಕಾಂತ್ ಪುಂಡಿಪಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ.